ಲವ್, ಇಶ್ಕ್, ಪ್ಯಾರ್ ಹೀಗೆ ಹೆಣ್ಣಿನ ಮೋಹಕ್ಕೆ ಬಿದ್ದರೆ ಆತ ಯಾವ ಮಟ್ಟಕ್ಕಾದರೂ ಹೋಗ್ತಾನೆ ಅನ್ನೋ ಮಾತಿದೆ. ಅದರಂತೆ ನಾವಿವತ್ತು ಹೇಳ್ತಿರೋ ಈ ಸ್ಟೋರಿಲೂ ಅಷ್ಟೇ, ಆನ್ಲೈನ್ನಲ್ಲಿ ಸಿಕ್ಕ ಯುವತಿಯ ಜೊತೆ ಆನ್ಲೈನ್ ರೊಮ್ಯಾನ್ಸ್ ಮಾಡಿ ಬರೋಬ್ಬರಿ 6 ಕೋಟಿ ರೂಪಾಯಿ ಕಳೆದುಕೊಂಡಿದ್ದಾನೆ, ಅದು ಜಾಬ್ಗಾಗಿ ಇರೋ ಲಿಂಕ್ಡ್ಇನ್ ಆ್ಯಪ್ನಲ್ಲಿ. ಆನ್ಲೈನ್ ಸ್ಕ್ಯಾಮ್ ಅನ್ನೋದು ಸೈಬರ್ ವರ್ಲ್ಡ್ನಲ್ಲಿ ಬೆಳೀತಿರೋ ಸಾಂಕ್ರಾಮಿಕ ರೋಗ. ಭಾರತ ಮಾತ್ರವಲ್ಲ, ಜಾಗತಿಕ ಮಟ್ಟದಲ್ಲಿ ಸೈಬರ್ ಫ್ರಾಡ್ ವಿರುದ್ಧ ಬೇರೆ ಬೇರೆ ದೇಶಗಳು ಹೋರಾಡ್ತಿದ್ದಾರೆ. ಹೀಗಿದ್ರೂ ಜನ ಮೋಸ ಹೋಗೋದು ಮಾತ್ರ ಕಮ್ಮಿಯಾಗ್ತಿಲ್ಲ. ಇದೇ ರೀತಿ ಲಿಂಕ್ಡ್ಇನ್ನಲ್ಲಿ ಪರಿಚಯವಾಗಿದ್ದ ಮಹಿಳೆ ಲವ್ನಲ್ಲಿ ಬಿದ್ದಿದ್ದ 75 ವರ್ಷದ ಉದ್ಯಮಿ ಬರ್ಬಾದಾಗಿದ್ದಾನೆ. ಈ ಕತೆ ಶುರುವಾಗೋದು ಅಮೇರಿಕದ ಮಿಡ್ವೆಸ್ಟ್ನಲ್ಲಿ. ಆತ ಅಮೇರಿಕದ ಫೇಮಸ್ ಉದ್ಯಮಿ. ಆತನಿಗೆ ಅದೊಂದು ದಿನ ಹೀಗೆ ಲಿಂಕ್ಡ್ಇನ್ ಆ್ಯಪ್ನಲ್ಲಿ ಸ್ಕ್ರಾಲ್ ಮಾಡಬೇಕಾದ್ರೆ ಒಂದು ಸುಂದರವಾದ ಯುವತಿಯ ಪ್ರೊಫೈಲ್ ಸಿಗುತ್ತೆ. ಹೀಗೆ ಸಿಗೋ ಪ್ರೊಫೈಲನ್ನು ಆತ ಲೈಕ್ ಕೂಡ ಮಾಡಿರ್ತಾನೆ. ನೆಕ್ಸ್ಟ್ ಡೇ ಅದೇ ಪ್ರೊಫೈಲ್ನಿಂದ ಉದ್ಯಮಿಗೆ ಮೆಸೇಜ್ ಕೂಡ ಬರುತ್ತೆ. ನಾನೊಬ್ಬಳು ಫ್ರಾನ್ಸಿಸ್ಕೋದಲ್ಲಿ ಕೆಲಸ ಮಾಡ್ತಿರೋ ಉದ್ಯಮಿ ಅಂತ ಮಾತುಕತೆ ಶುರುವಾಗುತ್ತೆ. ಆದರೆ ಅಸಲಿಗೆ ಆ ಪ್ರೊಫೈಲ್ ಫೇಕ್ ಆಗಿರುತ್ತೆ. ಇದರ ಬಗ್ಗೆ ಅರಿವಿಲ್ಲದ ಅಮೇರಿಕದ ಉದ್ಯಮಿ ಆಕೆಯನ್ನು ನಂಬಿರ್ತಾನೆ. ಇಬ್ಬರ ಚಾಟಿಂಗ್ ವಾಟ್ಸಪ್ಗೂ ಮುಂದುವರೆದಿರುತ್ತೆ. ವಾಟ್ಸಪ್ವರೆಗೂ ಬಂತಂದರೆ ಮಾತುಕತೆಗೆ ಬ್ರೇಕ್ ಎಲ್ಲಿರುತ್ತೆ ಹೇಳಿ? ಹಗಲು ರಾತ್ರಿ ಎನ್ನದೇ ಚಾಟಿಂಗ್ ಶುರುವಾಗುತ್ತೆ. ಈ ವೇಳೆ ಇಬ್ಬರ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಕೂಡ ಬಿಲ್ಡ್ ಆಗುತ್ತೆ. ಆದರೆ ಹೀಗೆ ಶುರುವಾದ ಮಾತುಕತೆ ಆನ್ಲೈನ್ ರೊಮ್ಯಾನ್ಸ್ವರೆಗೂ ಹೋಗುತ್ತೆ. ಇಷ್ಟೆಲ್ಲ ಆದಮೇಲೆ ಉದ್ಯಮಿ ಬಲೆಗೆ ಬಿದ್ದಿರೋದು ಕನ್ಫರ್ಮ್ ಆಗುತ್ತೆ. ಇದಾದ ಮೇಲೆ ನೋಡಿ ಅಸಲಿ ಕತೆ ಶುರುವಾಗೋದು. ಮಹಿಳೆ ಹೆಸರಲ್ಲಿ ಕನೆಕ್ಟ್ ಆಗಿದ್ದ ಖದೀಮ ಉದ್ಯಮಿಯ ಇನ್ಕಮ್ ಬಗ್ಗೆ ಡೀಟೇಲ್ ತಿಳ್ಕೊತಾನೆ. ಬಳಿಕ ತನ್ನ ಚಿಕ್ಕಪ್ಪನ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋಕೆ ಹೇಳ್ತಾನೆ. ಆಲ್ರೆಡಿ ಲವ್ನಲ್ಲಿ ಬಿದ್ದು ಬ್ಲೈಂಡ್ ಆಗಿದ್ದ 75 ವರ್ಷದ ಉದ್ಯಮಿ FX6 ಎಂಬ ಫೇಕ್ ವೆಬ್ನಲ್ಲಿ ಮೊದಲಿಗೆ $1,500 ಹಣವನ್ನು ಇನ್ವೆಸ್ಟ್ ಮಾಡ್ತಾನೆ. ಇದರಿಂದ ಉದ್ಯಮಿಗೆ ಲಾಭ ಕೂಡ ಸಿಕ್ಕಿರುತ್ತೆ. ಇದೇ ರೀತಿ ಬರೋಬ್ಬರಿ 6 ಕೋಟಿಯಷ್ಟು ಹಣ ಇನ್ವೆಸ್ಟ್ ಮಾಡ್ತಾನೆ. ಆದರೆ ಬೇರೆ ಯಾವುದೋ ಕಾರಣಕ್ಕೆ ವಾಪಸ್ ತೆಗಲು ಹೋದಾಗ ಮೋಸ ಹೋಗಿರೋದು ಗೊತ್ತಾಗುತ್ತೆ. ಇದಾದ ಮೇಲೆ ಮಹಿಳೆ ಸಂಪರ್ಕಿಸೋದಕ್ಕೆ ಟ್ರೈ ಮಾಡಿದರೂ ಆಕೆಯ ನಂಬರ್ ಕೂಡ ಬ್ಲಾಕ್, ಲಿಂಕ್ಡ್ಇನ್ನಲ್ಲಿ ಅಕೌಂಟ್ ಕೂಡ ಇರೋದಿಲ್ಲ. ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೂ ಆತನಿಗೆ ಹಣ ಇನ್ನೂ ವಾಪಸ್ ಸಿಕ್ಕಿಲ್ಲ. ಈ ವಂಚನೆ ಜಾಲವನ್ನು ಪಿಗ್ ಬುಚ್ಚಿಂಗ್ ಎಂದು ಕರೆಯಲಾಗುತ್ತೆ. ಈ ಜಾಲದಲ್ಲಿ ಪರಿಚಯವಾಗೋ ಕದೀಮರು ಆನ್ಲೈನ್ನಲ್ಲೇ ರೊಮ್ಯಾಂಟಿಕ್ ಸಂಭಾಷಣೆಗಳನ್ನು ಮಾಡ್ತಾರೆ, ಮೋಹಕ್ಕೆ ಜನರನ್ನು ಸಿಲುಕಿಸ್ತಾರೆ. ಹೀಗೆ ನಂಬಿಕೆ ಗಿಟ್ಟಿಸಿಕೊಂಡು ಕ್ರಿಪ್ಟೋ ಮೇಲೆ ಹಣ ಇನ್ವೆಸ್ಟ್ ಮಾಡೋಕೆ ಹೇಳ್ತಾರೆ, ಫೇಕ್ ವೆಬ್ಗಳನ್ನು ಕೊಟ್ಟು ವಂಚಿಸ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ, ಲಿಂಕ್ಡ್ಇನ್ ಅನ್ನೋದು ಒಂದು ಪ್ರತಿಷ್ಠಿತ ಹಾಗೂ ತನ್ನದೇ ನೇಮ್ ಫೇಮ್ ಹೊಂದಿರೋ ಜಾಬ್ ಅಪ್ಲಿಕೇಶನ್. ಇಂತಹ ಸೈಟ್ಗಳಿಗೂ ಕದೀಮರು ಲಗ್ಗೆ ಇಟ್ಟಿದ್ದಾರೆ ಅನ್ನೋದು ಆಘಾತಕಾರಿಯೇ ಸರಿ. ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅನ್ನೋದು ಇದಕ್ಕೆ ಅಲ್ವಾ.